ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಆತನಿಗೆ ಬುದ್ಧಿ ಅಂತ ಬಂದ ಮೇಲೆ ಆತನ ಮನಸ್ಸಿನಲ್ಲಿ ಅನೇಕ ತರನಾದಂತಹ ಗೊಂದಲಗಳು ಉಂಟಾಗ್ತವೆ ಅದು ತನ್ನ ಉಪಜೀವನವನ್ನು ನಡೆಸುವ ಕುರಿತಾಗಿರಬಹುದು ಅಥವಾ ಆಧ್ಯಾತ್ಮಿಕದ ಕುರಿತಾಗಿರಬಹುದು ಅದು ಸಮಯಕ್ಕೆ ಸರಿಯಾಗಿ ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ಅವನ ಮನಸ್ಸಿನಲ್ಲಿ ಕೆಲವು ಜಿಜ್ಞಾಸೆಗಳು ಕೆಲವು ಗೊಂದಲಗಳು ಮೂಡುವಂಥದ್ದು ಸಹಜ ತಮ್ಮ ಲೌಕಿಕ ವಿಷಯವಾದಂತಹ ಅಥವಾ ಉಪಜೀವನವನ್ನು ನಡೆಸುವಂತಹ ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸುವುದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಇರ್ತಾರೆ ನಾವು ಅವರಲ್ಲಿ ಹೋಗಿ ತಿಳ್ಕೊಂಡಾಗ ನಮಗೆ ಅದರ ಗೊಂದಲ ಅಂತೇಳುವಂಥದ್ದು ಬಗೆಹರಿಸ್ತದೆ ಮತ್ತು ನಮಗೆ ಅದು ಸಹಾಯವಾಗುತ್ತದೆ ಆದರೆ ಈ ಆಧ್ಯಾತ್ಮಿಕ ಅಂತ ಹೇಳುವಂಥ ವಿಚಾರ ಸಾಮಾನ್ಯವಾಗಿ ಬಾಲ್ಯ ಯೌವನ ವೃದ್ಧಾಪ್ಯ ಹೇಳುವಂಥದ್ದು ಮನುಷ್ಯನ ಜೀವನದಲ್ಲಿ ಬರುವಂಥ ಪ್ರಮುಖವಾದಂತಹ ಘಟ್ಟಗಳು ಹಾಗಾದರೆ ಬಾಲ್ಯ ಹೇಳುವಂಥದ್ದು ಗೊತ್ತಾಗುವುದಿಲ್ಲ ಯೌವನ ಹೇಳುವಂಥದ್ದು ಹೇಗೋ ಕಳೆದು ಹೋಗ್ತದೆ ಹಾಗೆ ವೃದ್ಧಾಪ್ಯ ಅಂತ ಬಂದಾಗ ಅವನ ಜೀವನದಲ್ಲಿ ಇಹ ಜೀವನದ ಕುರಿತು ಚಿಂತನೆಯನ್ನು ನಡೆಸುವುದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಮುಖ್ಯವಾಗಿ ಸ್ವಲ್ಪ ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಅನುಕೂಲಸ್ಥರಾಗಿರುವಂಥವರ ವಿಚಾರದಲ್ಲಿ ನಮ್ಮ ದೇಹ ಅಂತೇಳುವಂಥದ್ದು ಈಗ ಜೀರ್ಣಗೊಳ್ತಾ ಇದೆ ಹಾಗಾದರೆ ಮುಂದೆ ಒಂದು ಜನಮ ಅಂತ ಇದ್ದರೆ ಆ ಜನಮ ಅಂತೇಳುವಂಥದ್ದು ಮುಂದಿನ ಗತಿ ಅಂತೇಳುವಂಥದ್ದು ಏನಾಗಿರ್ಬೋದು ಈ ದೇಹದಲ್ಲಿರುವಂಥ ಆತ್ಮ ಅಂತೇಳುವಂಥದ್ದು ಹೊರಟು ಹೋದ ಮೇಲೆ ಅದು ಏನಾಗುತ್ತದೆ ಈ ರೀತಿಯಾದಂತಹ ಒಂದು ಚಿಂತನೆ ಗೊಂದಲ ಅಂತೇಳುವಂಥದ್ದು ಬರುವಂಥದ್ದು ಸಹಜ ಆ ರೀತಿಯಾದಂಥ ಚಿಂತನೆ ಅನೇಕರು ಮಾಡುವುದನ್ನು ನಾವು ಕಾಣ್ತೇವೆ ಹಾಗಾದರೆ ಈ ಕುರಿತು ನಾವು ವಿಮರ್ಶೆಯನ್ನು ಮಾಡುವುದಿದ್ರೆ ಆ ಕುರಿತು ಚಿಂತನೆಯನ್ನು ನಡೆಸುವುದಿದ್ರೆ ಇಂದ್ರಿಯಗಳಿಂದ ಗ್ರಹಿಸಲ್ಪಡುವುದಕ್ಕೆ ನಾವು ವ್ಯಕ್ತ ಅಂತ ಹೇಳ್ತೇವೆ ನಾವು ನಮ್ಮ ದೇಹ ಇರುವಾಗ ಪಂಚೇಂದ್ರಿಯ ಅಂತ ಹೇಳ್ತೇವೆ ಆ ಪಂಚೇಂದ್ರಿಯಗಳಿಂದ ನಾವು ತೆಗೆದುಕೊಳ್ಳುವ ನೋಡುವಂಥದ್ದು ಮಾತಾಡುವಂಥದ್ದು ಸ್ಪರ್ಶ ಜ್ಞಾನ ಈ ರೀತಿಯಾದಂತಹ ಗ್ರಾಹ್ಯವಾಗುವುದಕ್ಕೆ ನಾವು ಅದನ್ನು ವ್ಯಕ್ತ ಅಂತ ಹೇಳುವಂಥದ್ದು ಎದುರಿನಲ್ಲಿ ಕಾಣುವುದಕ್ಕೆ ನಾವು ಕಾಣ್ತಾ ಇದೆ ಅಂತ ಹೇಳ್ತೇವೆ ಹಾಗೆಯೇ ಏನಾದರೂ ಪರಿಮಳಯುಕ್ತವಾದಂಥ ವಸ್ತುವನ್ನು ನಾವು ಗ್ರಹಿಸಿದರೆ ಅದು ಯಾವ ಪರಿಮಳ ಅಂತ ಹೇಳುವಂಥ ಶಕ್ತಿ ಇರ್ತದೆ ಹೀಗೆ ಪಂಚೇಂದ್ರಿಯಗಳನ್ನು ಗ್ರಹಿಸುವುದಕ್ಕೆ ನಾವು ಅದನ್ನು ವ್ಯಕ್ತ ಅದು ನಮಗೆ ವ್ಯಕ್ತವಾಯಿತು ಅಂತ ನಾವು ಹೇಳ್ತೇವೆ ಹಾಗೆಯೇ ಇಂದ್ರಿಯಗಳಿಂದ ಗ್ರಹಿಸಲ್ಪಡದೆ ಗ್ರಹಿಸಲ್ಪಡುವುದಕ್ಕೆ ಅವ್ಯಕ್ತವೆಂದು ಹೇಳುತ್ತೇವೆ ಬಹಳ ಒಂದು ವಿಶೇಷವಾದಂತಹ ವಿಚಾರ ಇದು ಇಂದ್ರಿಯಗಳಿಂದ ಗ್ರಹಿಸಲ್ಪಡದೆ ಪಂಚೇಂದ್ರಿಯಗಳಿಗೆ ಅದು ವ್ಯಕ್ತವಾಗುವುದಿಲ್ಲ ಗ್ರಹಿಸಲ್ಪಡುವುದಿಲ್ಲ ಆದರೂ ಗ್ರಹಿಸಲ್ಪಡುವುದಕ್ಕೆ ಅಲ್ಲಿ ನಾವು ಅವ್ಯಕ್ತವೆಂದು ತಿಳಿಯಬೇಕು ಹಾಗಾದರೆ ಯಾವುದು ಗ್ರಹಿಸಲ್ಪಡದೆ ಇರುವಂಥದ್ದು ಮುಖ್ಯವಾಗಿ ನಮ್ಮ ದೇಹದಲ್ಲಿರುವಂತಹ ಆತ್ಮ ಈ ಆತ್ಮ ಅಂತ ಹೇಳುವಂಥದ್ದು ಇಲ್ಲ ಅಂತಾದರೆ ಆ ದೇಹವು ಬಿದ್ದು ಹೋಗ್ತದೆ ಮರಣ ಅಂಥೇಳಿ ನಾವು ತಿಳಿದುಕೊಳ್ಬೇಕು ಹಾಗಾದರೆ ಅಂತಹ ಒಂದು ಪ್ರಮುಖವಾದಂತಹ ಒಂದು ವಿಚಾರ ನಮಗೆ ಅದು ಗ್ರಹಿಕೆಗೆ ಬರುವುದಿಲ್ಲ ಪಂಚೇಂದ್ರಿಯಗಳಿಗೆ ಅದು ನಮಗೆ ವ್ಯಕ್ತವಾಗುವುದಿಲ್ಲ ನಾವು ಯಾವುದೇ ಎಷ್ಟೇ ದೊಡ್ಡ ವೈದ್ಯರಲ್ಲೂ ಹೋಗಿ ಕೂಡ ನಮ್ಮ ದೇಹದಲ್ಲಿರುವ ಇತರ ವಿಚಾರಗಳ ಕುರಿತು ಅವರು ಜ್ಞಾನವನ್ನು ಕೊಡಬಹುದು ಹಾಗಾದರೆ ನನ್ನ ದೇಹದಲ್ಲಿರುವ ಆತ್ಮ ಎಲ್ಲಿದೆ ಎಂಬುದನ್ನು ತೋರಿಸಿಕೊಡಲಿಕ್ಕೆ ಯಾವ ವೈದ್ಯರಿಗೂ ಇದುವರೆಗೆ ಸಾಧ್ಯವಾಗಲಿಲ್ಲ ಯಾವ ವಿಜ್ಞಾನಿಗಳಿಗೂ ಸಾಧ್ಯವಾಗಲಿಲ್ಲ ಯಾವ ಧಾರ್ಮಿಕವಾದಂತಹ ಚಿಂತಕರಿಗೂ ಇದು ಸಾಧ್ಯವಾಗಲಿಲ್ಲ ಅದನ್ನು ನಾವು ಅಲ್ಲಿ ಗ್ರಹಿಸಲ್ಪಡುವ ಅಂದರೆ ಅದು ಅವ್ಯಕ್ತವಾಗಿ ಇರುವಂತಹ ಬಹಳ ವಿಶೇಷವಾದ ವಸ್ತು ಅಂದರೆ ಇಲ್ಲಿ ಆತ್ಮ ಅವ್ಯಕ್ತ ಎನ್ನಬಹುದು ಬಹಳ ಇದು ನಾವು ಚಿಂತನೆಗೆ ಒಳಪಡುವಂಥ ಬಹಳ ವಿಶೇಷವಾದಂಥ ಒಂದು ವಿಚಾರ ಅದು ಕಣ್ಣಿಗೆ ಕಾಣಿಸದೆ ಊಹೆಗೂ ಸಿಲಕ್ ಸಿಲಕದೆ ಇಲ್ಲವೆಂದೇ ಹೇಳಬಹುದು ಅದು ಕಣ್ಣಿಗೂ ಕಾಣಿಸುವುದಿಲ್ಲ ನಾವು ಅದನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಇದು ಬಹಳ ವಿಶೇಷ ಯಾವುದಾದ್ರೂ ಒಂದು ಹುಲಿಯೋ ಸಿಂಹವೋ ಅಥವಾ ಇನ್ಯಾವುದೋ ಒಂದು ನಾವು ಕಣ್ಣಂಥ ವಿಚಾರವನ್ನು ಅದು ಊಹಿಸ್ಬೋದು ಅಥವಾ ಯಾರಾದರೂ ಹೇಳಿದ್ದಿದ್ದರೆ ಅದು ಹೀಗೆ ನಾವು ಊಹನೆ ಮಾಡಬಹುದು ಆದರೆ ಈ ಆತ್ಮ ಅಂತ ಹೇಳುವಂಥದ್ದು ಹೀಗೆ ಇದೆ ಅಂತ ಹೇಳಿ ನಮಗೆ ಊಹಿಸಲಿಕ್ಕೂ ಸಾಧ್ಯವಿಲ್ಲ ಅದಕ್ಕೆ ಕಾರಣವೇನು ಇದರ ಚಿಂತನೆಯನ್ನು ಎ ನಾವು ಹೇಗೆ ಮಾಡಬಹುದು ಅಂದರೆ ಎಲ್ಲಿಯಾದರೂ ನಾವು ಇದನ್ನು ನೋಡಿರಬೇಕು ಇದನ್ನೇನಾದರೂ ನಾವು ಊಹಿಸಲಿಕ್ಕೆ ಅಥವಾ ಇದರ ವಿಚಾರವನ್ನು ಹೇಳಬೇಕಾದ್ರೆ ಯಾರ ನೋಡಿರಬೇಕು ನೋಡಿದವನು ನಮಗೆ ಹೇಳಬೇಕು ಹಾಗೆ ಅಥವಾ ಅದನ್ನು ಗ್ರಹಿಸಬೇಕು ನಾವು ಮೂಸಿರಬೇಕು ಅಥವಾ ರುಚಿ ನೋಡಿದ್ದಾದರೂ ಇರಬೇಕು ಆದರೆ ಆತ್ಮನು ಇಂದ್ರಿಯಗಳಿಗೆ ಅತೀತನೆಂದಾದ ಮೇಲೆ ಅವನು ಇಂದ್ರಿಯಗಳಿಗೆ ಗೋಚರವೇ ಆಗುವುದಿಂದ ಎಂದಾದ ಮೇಲೆ ಇವುಗಳಿಗೆ ಅವನು ವಿಷಯವೇ ಆಗುವುದಿಲ್ಲ ಅಂದರೆ ಅವನು ಇಂದ್ರಿಯಗಳಿಗೆ ವಿಷಯವಾಗ ತಕ್ಕವನಲ್ಲ ಇದನ್ನು ನಾವು ಸರಿಯಾಗಿ ಚೆನ್ನಾಗಿ ಅರ್ಥ ಮಾಡಬೇಕು ಹಾಗೂ ಮನಸ್ಸಿಗೂ ನಿಲುಕದಂತಹ ಬ್ಯಾಂಕ್ ಮನಸ್ಸು ಹೇಳುವಂಥದ್ದು ಮನುಷ್ಯನಿಗೆ ಉಂಟು ಅವನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ಬೋದು ಕೆಲವು ವಿಚಾರಗಳನ್ನು ನಾವೊಂದು ಯಾವುದೋ ಒಂದು ದೇಶವನ್ನು ಹೋಗಿ ನೋಡಿ ಬಂದ ಮೇಲೆ ಅಥವಾ ಆ ದೇಶದ ಹಾಗೆ ಈ ದೇಶವೂ ಇದೆ ಅಂತ ಹೇಳಿದರೆ ನಾವು ಆಲೋಚನೆ ವಾಹ್ ಇದು ಹೀಗೆ ಇರಬಹುದು ಅಂತ ಅಥವಾ ಒಂದು ವಸ್ತುವನ್ನು ನೋಡಿ ಆ ವಸ್ತುವಿನಂತೆ ಈ ವಸ್ತು ಇದೆ ಅಂತ ಯಾರಾದರೂ ಹೇಳಿದರೆ ನಾವು ಆಗ ಊಹನೆಗೆ ಮಾಡಬಹುದು ಆದರೆ ಈ ಆತ್ಮ ಅಂತೇಳುವಂಥದ್ದು ಊಹೆಗೂ ನಿಲುಕದಂತಹ ಒಂದು ವಿಶೇಷವಾದಂಥ ವಸ್ತು ಯಥೋವಾಚೋ ನಿರುವಂಥಂತೆ ಅಪ್ರಾಪ್ಯ ಮನಸಾ ಸಹ ಅಂತೇಳಿದ್ದಾರೆ ಅಂದರೆ ಆತ್ಮನು ಅವಿಕಾರಿ ವಿಕಾರರಹಿತನು ಹಾಗಾದರೆ ಹೇಗೆ ವಿಕಾರ ಅಂತ ಹೇಳುವಂಥದ್ದು ಅಂದರೆ ನಾವೊಂದು ಹಾಲಿಗೆ ಅದಕ್ಕೆ ಒಂದು ಹೆಪ್ಪು ಹಾಕಿದರೆ ಅದು ಮೊಸರು ಅಂತ ಹೇಳುವಂಥದ್ದು ಅದು ವಿಕಾರ ಅಂತ ಹೇಳುವಂಥದ್ದು ಹಾಗೆ ಮೊಸರು ಅದು ವಿಕಾರವನ್ನು ಹೊಂದುತ್ತದೆ ಆತ್ಮನು ವಿಕಾರ ಹೊಂದುವುದಿಲ್ಲ ಯಾಕಂದರೆ ಅವನು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅವನ ಆಕಾರ ಅಂತ ಹೇಳುವಂಥದ್ದು ಏನಾದರೂ ಇದ್ದರೆ ಅದು ಬದಲಾಗಲಿಕ್ಕೆ ಸಾಧ್ಯವಿಲ್ಲ ಅದೇ ಮನುಷ್ಯನಾದರೆ ಅವನಲ್ಲಿ ವಿಕಾರತೆ ಉಂಟು ಹುಟ್ಟು ಹುಟ್ಟಿದಾಗ ಮಗುವಾಗಿರ್ತಾನೆ ಸ್ವಲ್ಪ ದೊಡ್ಡದಾದ ಮೇಲೆ ಯೌವನವನ್ನು ಪಡೆಯುವಂಥದ್ದು ಹಾಗೆ ಮುಪ್ಪನ್ನು ಪಡೆಯುವಂಥದ್ದು ಇವೆಲ್ಲ ಮನುಷ್ಯನಲ್ಲಿ ಉಂಟಾಗುವ ವಿಕಾರಗಳು ಆದರೆ ಇಂತಹ ಯಾವುದೇ ವಿಕಾರಗಳು ಆತ್ಮನಿಗೆ ಇರುವುದಿಲ್ಲ ಇದು ಬಹಳ ವಿಶೇಷವಾದಂಥ ವಿಚಾರ ಹಾಗೆಯೇ ದೇಹಕ್ಕೆ ಆಧಾರವಾಗಿರುವಂಥ ಆತ್ಮಕ್ಕೆ ವಿಕಾರಗಳು ಇಲ್ಲದ ಕಾರಣ ಆಕಾರವಿಲ್ಲದ್ದರಿಂದ ವಿಕಾರವಿಲ್ಲ ಯಾವುದಕ್ಕೂ ಆಕಾರ ಇದ್ದರೆ ತಾನೇ ವಿಕಾರ ಅಂತೇಳುವಂಥದ್ದು ದೇಹಕ್ಕೆ ಒಂದು ಆಕಾರ ಉಂಟು ಅದಕ್ಕೆ ವಿಕಾರ ಯಾವುದೇ ಒಂದು ವಸ್ತುವಿಗೆ ಆಕಾರ ಇದ್ದಾಗ ಅದನ್ನು ನಾವು ಏನಾದರೂ ವ್ಯತ್ಯಾಸ ಮಾಡಿದಾಗ ಅದನ್ನು ವಿಕಾರ ಅಂತೇಳುವಂಥದ್ದು ಹಾಗೆ ಈ ಆತ್ಮನಿಗೆ ದೇಹದಂತೆ ವಿಕಾರಗಳೇ ಇಲ್ಲ ಕಾರಣ ಆಕಾರವೇ ಇಲ್ಲ ಆದ್ದರಿಂದ ದೇಹ ನಾಶದ ಕುರಿತು ದುಃಖಿಸುವುದು ಅಜ್ಞಾನದ ಕಾರಣದಿಂದ ಆಗಿದೆ ಮನುಷ್ಯರಿಗೆ ವಯಸ್ಸಾಯ್ತಾ ಬಂತು ಬೇಕಾದಷ್ಟು ಸಂಪತ್ತುಂಟು ಆಸ್ತಿ ಉಂಟು ಐಶ್ವರ್ಯ ಉಂಟು ನೋಡಿಕೊಳ್ಳುವಂಥ ಸಂಬಂಧಿಕಿದ್ದಾರೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಆಗ ಅವನಿಗೆ ಚಿಂತನೆ ಬರ್ತದೆ ಅಯ್ಯೋ ನಾನು ಈ ದೇಹವನ್ನು ಬಿಟ್ಟು ಹೋಗಬೇಕಲ್ಲ ದೇಹವನ್ನು ಬಿಟ್ಟು ಹೋಗುವಂಥದ್ದು ಅನ್ಯ ಅರಿಯ ಯಾಕಂದರೆ ಆತ್ಮನಿಗೆ ಜೀರ್ಣಾವಸ್ಥೆಯಲ್ಲಿರುವ ದೇಹದಲ್ಲಿ ನಿಲ್ಲಲಿಕ್ಕೆ ಅವನಿಗೆ ಅಸಾಧ್ಯ ಆದ್ದರಿಂದ ಅಲ್ಲಿ ಅವನು ದುಃಖಕ್ಕೆ ಒಳಪಡ್ತಾನೆ ಆದರೆ ನಾನು ಈ ವಿಚಾರದಲ್ಲಿ ಹೇಳುವಂಥದ್ದು ಅದನ್ನು ನಾವು ದುಃಖಿಸಬಾರದು ಅದು ಅನಿವಾರ್ಯ ಅಂತ ಹೇಳುವಂಥದ್ದು ಆಗಿದೆ ಆ ಕಾರಣ ಯಾರು ಕೂಡ ಈ ದೇಹದಿಂದ ಆತ್ಮ ಬಿಟ್ಟು ಹೋಗುತ್ತಾನೆ ಎಂದು ಗೊತ್ತಾದ ಕೂಡಲೇ ನಾವು ಅದನ್ನು ದುಃಖಿಸಬಾರದು ಚಿಂತಿಸಬಾರದು ಆತ್ಮನು ನಿತ್ಯ ಅವನಿಗೆ ಸಾವು ಹೇಳುವಂಥದ್ದು ಇಲ್ಲ ದೇಹ ಮಾತ್ರವೇ ವಿನಾಶ ಹೊಂದುವಂಥದ್ದು ನಮ್ಮ ದೇಶ ದೇ ದೇಹ ಹೇಳುವಂಥದ್ದು ವಿನಾಶ ಹೊಂದುತ್ತದೆ ಆದರೆ ಆತ್ಮಕ್ಕೆ ವಿನಾಶವಿಲ್ಲ ಈ ವಿಷಯವನ್ನು ಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಆದಷ್ಟು ವಿವರವಾಗಿ ಒತ್ತಿ ಒತ್ತಿ ಹೇಳುವಂಥದ್ದು ಯಾಕಂದರೆ ಸಾಮಾನ್ಯ ಜನರಿಗೆ ಲೌಕಿಕ ವಿಚಾರದ ಕುರಿತು ಹಣ ಮಾಡುವ ವಿಚಾರ ಕುರಿತು ಬೇರೆ ಯಾವುದಕ್ಕೂ ಚಿಂತಿಸುವಂತಹ ಒಂದು ವ್ಯವಧಾನ ಆಗಲಿ ತಾಳ್ಮೆ ಆಗಲಿ ಈಗಿನ ಕಾಲದಲ್ಲಿ ಜನರಿಗಿಲ್ಲ ಆದರೂ ಕೂಡ ತಿಳಿ ಹೇಳುವುದು ನಮ್ಮ ಕರ್ತವ್ಯ ಆದ್ದರಿಂದ ಸಾಮಾನ್ಯ ಜನರಿಗೆ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂತಹ ಮೂಡನೂ ಸಹ ತನಗೆ ಮರಣ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಎಷ್ಟೇ ಅಜ್ಞಾನಿ ಆದರೂ ಕೂಡ ತಾನು ಸಾಯುವುದೇ ಇಲ್ಲ ಅಂತ ಹೇಳುವಂಥ ಒಂದು ಸಂದರ್ಭ ಅಂತ ಹೇಳುವುದಿಲ್ಲ ಅಷ್ಟು ಜ್ಞಾನ ಹೇಳುವಂಥದ್ದು ಅವನಿಗೆ ಉಂಟು ಸಾವು ಎಂದು ಬರುವುದನ್ನು ಯಾವನಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಓ ನನಗೀಗೊಂದು ಇಪ್ಪತ್ತು ವರ್ಷ ನನಗಿನ್ನೊಂದು ನಲವತ್ತು ವರ್ಷ ಉಂಟು ಅಂತ ಯಾರಿಗೂ ಹೇಳಲಿ ಸಾಧ್ಯವಿಲ್ಲ ಇಪ್ಪತ್ತು ವರ್ಷದವನು ಸಾಯ್ತಾನೆ ಎಪ್ಪತ್ತು ವರ್ಷದವನು ಸಾಯ್ತಾನೆ ಯಾರು ಕೂಡ ಯಾವಾಗ ಬೇಕಾದರೂ ಈ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಉಂಟು ನಾವು ಇಂಥ ದಿನವೇ ನಾವು ಸಾಯುತ್ತೇವೆ ಅಂತ ಹೇಳಲಿಕ್ಕೂ ಕೂಡ ಯಾರಿಗೂ ಸಾಧ್ಯವಿಲ್ಲ ಆದರೂ ಹುಟ್ಟಿದವನಿಗೆ ಸಾವೆಂಬುದು ಕಟ್ಟಿಟ್ಟ ಬುತ್ತಿ ಆ ಸಾವಿಗೆ ನಾವು ದುಃಖಿಸುವುದು ತರವಲ್ಲ ದುಃಖಿಸುವುದು ಒಳ್ಳೆಯದಲ್ಲ ಕಾರಣ ಯಾವುದೇ ಆಗಿರ್ಬೋದು ನಮ್ಮ ಈ ಹೇಳುವುದಕ್ಕೆ ಕಾರಣ ಯಾವುದೇ ಇರ್ಬೋದು ಸಾಮಾನ್ಯವಾಗಿ ವಯಸ್ಸಾದಾಗ ಸಾಯುವುದು ಅಂತ ಇನ್ನು ಆಕ್ಸಿಡೆಂಟ್ ಆಗಿಯೋ ದುರ್ಮರಣವೋ ಮತ್ತೊಂದು ಯಾವುದೋ ಬರಬಾರದ ಕಾಯಿಲೆಗೆ ತುತ್ತಾಗಿ ಮನುಷ್ಯನಿಗೆ ಸಾವು ಅಂತೇಳುವಂಥದ್ದು ಬರುವುದು ಸಾಮಾನ್ಯ ಹೀಗೆ ಮನುಷ್ಯನಿಗೆ ಇತರ ಕಾರಣಗಳಿಂದ ಸಾಯುವವರಿದ್ದಾರೆ ಓಂ ಜಾತಸ್ಯ ಹೀ ಧ್ರುವೋಂ ಮೃತ್ಯು ಧ್ರುವಂ ಮೃತ್ಯು ಜನ್ಮ ಮೃತ್ಯಸ್ಯ ಅಂತ ಅಂದರೆ ಈ ಶ್ಲೋಕ ಏನು ಹೇಳ್ತಂತೆ ಹುಟ್ಟಿದವನಿಗೆ ಸಾಯುವುದು ಹೇಗೆ ನಿಕ್ಷಯವೋ ಸತ್ತವನು ಪುನಃ ಹುಟ್ಟಿ ಬರುವಂಥದ್ದು ಅದು ಕೂಡ ನಿಕ್ಷಯವೇ ಆಗಿರುತ್ತದೆ ಯಾಕೆ ಹೀಗೆ ಅಂದರೆ ಮನುಷ್ಯನಲ್ಲಿ ಹಲವಾರು ವಾಸನೆಗಳಿರುತ್ತವೆ ವಾಸನೆಂದ್ರೇನು ಒಬ್ಬ ಮನುಷ್ಯ ಹುಟ್ಟಿ ಸಾಯುವವರೆಗೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾನೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತವೆ ಅವುಗಳಲ್ಲಿ ಒಳ್ಳೆಯ ಕೆಲಸಗಳಿರ್ಬೋದು ಕೆಟ್ಟ ಕೆಲಸಗಳು ಹೀಗೆ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಪರಿಣಾಮ ಉಂಟಾಗ್ತದೆ ಅಲ್ಲಿ ಒಳ್ಳೆಯ ಶಕ್ತಿ ಅಥವಾ ಕೆಟ್ಟ ಶಕ್ತಿ ಅಂತ ಸಂಚಯನ ಆಗ್ತದೆ ಉದಾಹರಣೆಗೆ ಒಬ್ಬ ಸಂಗೀತಗಾರನಿರ್ತಾನೆ ಅವನಿಗೆ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಆದರೆ ದೇವರು ಅವನಿಗೆ ಸ್ವರ ಕೊಟ್ಟಿರ್ತಾರೆ ರಾಗಜ್ಞಾನ ಕೊಟ್ಟಿರುವುದಿಲ್ಲ ರಾಗಜ್ಞಾನ ಕೊಟ್ಟವನಿಗೆ ಸ್ವರ ಕೊಟ್ಟಿರುವುದಿಲ್ಲ ಎರಡೂ ಕೊಟ್ಟವನಿಗೆ ಅವಕಾಶ ಅಂತ ಹೇಳುವಂಥದ್ದು ಸಿಕ್ಕಿರುವುದಿಲ್ಲ ಆಗ ಅಂತಹವನು ಏನು ಮಾಡಬೇಕು ಅವನು ಪ್ರಸಿದ್ಧಿಯನ್ನು ಪಡಿಬೇಕು ವಿಶ್ವವಿಖ್ಯಾತಿಯನ್ನು ಪಡಿಬೇಕು ಅಂತಹ ಆಸೆ ಆಕಾಂಕ್ಷೆ ಅಂತೇಳುವಂಥದ್ದು ತೀವ್ರ ರೀತಿಯಲ್ಲಿ ಅವನಲ್ಲಿ ಇರುತ್ತದೆ ಇದನ್ನು ನಾವು ವಾಸನೆ ಅಂತ ಹೇಳುವಂಥದ್ದು ಅದು ಅವನ ಆ ಜನ್ಮದಲ್ಲಿ ಅದು ಸಂಸಿದ್ಧಿಸದೆ ಹೋದಾಗ ಅದು ಅದು ವಾಸನೆಯಾಗಿ ಉಳಿತದೆ ಇಂತಹ ವಾಸನೆ ಅಂತೇಳುವಂಥದ್ದು ಅನೇಕ ಪ್ರಕಾರಗಳಲ್ಲಿರ್ಬೋದು ನಾನೊಂದು ಸಂಗೀತ ಹೇಳುವಂಥದ್ದು ಉದಾಹರಣೆ ಮಾತ್ರ ಕೊಟ್ಟದ್ದು ಅದು ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಅಥವಾ ಕೆಲವರಿಗೆ ತಾನು ಸಂಪತ್ತನ್ನು ಗಳಿಸಬೇಕು ನಾಲ್ಕೈದು ಮನ್ ಮಾಳಿಗೆ ಮನೆಯನ್ನು ಕಟ್ಟಬೇಕು ಇವೆಲ್ಲವೂ ಕೂಡ ಅದು ಆಯಾ ಜನ್ಮದಲ್ಲಿ ಆತ ಪಡ್ಕೊಂಡಂತಹ ಒಂದು ಇಚ್ಛೆ ಮತ್ತು ಅದು ವಾಸನೆ ಅದನ್ನು ಅನುಭವಿಸುವುದಕ್ಕೆ ಆ ಹೋದ ಜನ್ಮದಲ್ಲಿ ಇಂತಹ ತೀವ್ರವಾದಂಥ ತುಡಿತಗಳು ಯಾವ ಮನುಷ್ಯನ ಮನಸ್ಸಿನಲ್ಲಿ ಇರುತ್ತವೋ ಅವು ಹಾಗೆ ಉಳಿದು ಬಿಟ್ಟಾಗ ಅವನು ಆ ಜನ್ಮದಲ್ಲಿ ಮರಣ ಹೊಂದಿದಾಗ ಅರ್ಥಾತ್ ದೇಹತ್ಯಾಗ ಮಾಡಿದಾಗ ಮತ್ತೆ ಮತ್ತೊಂದು ಜನ್ಮದಲ್ಲಿ ಅವನು ಹುಟ್ಟಿ ಬರಬೇಕಾಗುತ್ತದೆ ಯಾಕಂದರೆ ಆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಆ ವಾಸನೆಯನ್ನು ಮತ್ತೆ ಮತ್ತೆ ಅನುಭವಿಸುವುದಕ್ಕೆ ಆತ ಹುಟ್ಟಿ ಬರುತ್ತಾನೆ ಇದು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಮರಣವೆಂಬುದು ಎರಡು ಜೀವಗಳ ಮಧ್ಯದಲ್ಲಿ ಬರುವ ವಿರಾಮಕಾಲ ಜೀವನ ಅಂತೇಳುವಂಥದ್ದು ಮರಣ ಅಂತ ಹೇಳುವುದು ಎರಡು ಜೀವನ ಒಂದು ಕಳೆದ ಜನ್ಮದ ಒಂದು ಜೀವನ ತದನಂತರ ಹುಟ್ಟಿದ ಮೇಲಿನ ಒಂದು ಜೀವನ ಈಗ ನಾನು ಪಡ್ಕೊಂಡಂಥ ಜೀವನ ಅಂತೇಳುವಂಥದ್ದು ಇನ್ನೊಂದು ದೇಹವನ್ನು ಪಡೆದುಕೊಂಡಾಗ ಅದೇ ರೀತಿ ಇರಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾನು ಇದೇ ರೀತಿಯಾದಂಥ ಮನುಷ್ಯನ ಜನ್ಮವನ್ನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜನ್ಮ ಪಡೆದ್ರೂ ಕೂಡ ನಾನು ಗಂಡಸಾಗಿಯೇ ಹುಟ್ಟುತ್ತೇನೆಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೆಂಗಸು ಆಗ್ಬೋದು ಆದರೆ ಆ ವ್ಯವಸ್ಥೆ ಅಂತ ಹೇಳುವಂಥದ್ದು ಇದೇ ರೀತಿ ಇರುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಾಗಿ ಇರುವಂಥದ್ದು ಆದ ಕಾರಣ ಈ ಎರಡು ಜೀವನಗಳ ಮಧ್ಯೆ ಇದು ಒಂದು ವ್ಯತ್ಯಾಸ ಅಂತ ಹೇಳುವಂಥದ್ದು ನಾವು ಇಲ್ಲಿ ಕಾಣ್ಬೋದು ಹಾಗೆ ಈ ಎರಡು ಜೀವನಗಳ ಮಧ್ಯೆ ಒಂದು ವಿರಾಮಕಾಲ ನಾವು ಹಾಗಾದರೆ ಯಾರಾದರೂ ಮರಣ ಅಂತೇಳಿದರೆ ಏನು ಅಂತ ಕೇಳಿದರೆ ಹೋದ ಜನ್ಮಕ್ಕೂ ಮತ್ತು ಮತ್ತೆ ಹುಟ್ಟಿ ಬರುವ ಜನ್ಮಕ್ಕೂ ಮಧ್ಯದಲ್ಲಿರುವಂಥದ್ದು ಅದು ವಿರಾಮ ಕಾಲ ಆ ಯಾರಿಗೆ ವಿರಾಮ ಕಾಲ ಆ ಜೀವಕ್ಕೆ ಆ ಆತ್ಮಕ್ಕೆ ಅದು ವಿರಾಮ ಕಾಲ ಈ ಹುಟ್ಟು ಸಾವುಗಳನ್ನು ಯಾವ ಕಾರಣದಿಂದಲೂ ಪರಿಹರಿಸಿಕೊಳ್ಳಿಕ್ಕಾಗುವುದಿಲ್ಲ ನೋಡಿ ಇದು ಬತ್ತು ವಿಶೇಷ ನಮ್ಮಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತೇಳುವಂಥದ್ದುಂಟು ಎಷ್ಟೇ ದೊಡ್ಡ ಕೋಟ್ಯಾಧೀಶನಾದರೂ ಪ್ರಪಂಚವನ್ನೇ ಆಳುವಂತಹ ಪುರುಷನಿದ್ದರೂ ಕೂಡ ಅವನಿಗೆ ತಾನು ಸಾಯಲೇಬಾರದು ಅಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದು ಬೇಕಾದರೆ ವೈಜ್ಞಾನಿಕವಾಗಲಿ ಅಥವಾ ಹೋಮ ಹವನ ಇತ್ಯಾದಿಗಳನ್ನು ಮಾಡಿ ಆತ ಏನಾದರೂ ಅದಕ್ಕೊಂದು ನನಗೆ ಮರಣವೇ ಬರಬಾರ್ದು ಅಂತೇಳಿ ಆತ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹಿಂದೆ ನಾವು ಕತೆಗಳಲ್ಲಿ ಕೇಳಿದ್ದೇವೆ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುವಂಥದ್ದು ತನಗೆ ಮರಣವೇ ಬರಬಾರ್ದು ಅಂತ ಹಾಗಾಗಿ ಬ್ರಹ್ಮ ಹೇಳ್ತಾನೆ ಮರಣವೇ ಬರಲಿಕ್ಕೆ ಹಾಗೂ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಬಹಳಷ್ಟು ನಿನ್ನ ಆ ಮರಣ ಅಂತ ಹೇಳುವಂಥದ್ದನ್ನು ನೀನು ಮುಂದೆ ತೋಡ್ಬೋದು ಅಂತಹ ವರವನ್ನು ಅಂತ ಹಾಗಾಗಿ ಈ ಮರಣ ಅಂತ ಹೇಳುವಂಥದ್ದು ಅಪಹರಿಹಾರ ಕಾರ್ಯ ಇದನ್ನು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಕೃಷ್ಣ ಇದನ್ನು ಹೇಳಿರುವನು ಇದನ್ನು ನಾನು ಹೇಳಿರುವಂಥದ್ದಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣನೇ ಈ ವಿಷಯವನ್ನು ಅಲ್ಲಿ ಅರ್ಜುನನಿಗೆ ಹೇಳಿರುವಂಥದ್ದು ಆದ್ದರಿಂದ ನಮ್ಮ ಸಂಬಂಧಿಗಳಾಗಲಿ ಆಪ್ತರಾಗಲಿ ಮಡಿದಾಗ ದುಃಖಿಸುವುದು ಸೂಕ್ತ ಯಾರಾದರೂ ತಮ್ಮ ಬಂಧುಗಳು ತೀರ್ಕೊಂಡ್ರು ಮನೆಯವರು ತೀರ್ಕೊಂಡ್ರು ಇಂತಹ ದುಃಖದಲ್ಲಿರುವವರು ಇಂತಹ ಈ ಪ್ರವಚನವನ್ನು ಕೇಳಿದಾಗ ಅವರ ಮನಸ್ಸಿಗೆ ಇದು ಅರ್ಥ ಆಗ್ತದೆ ಅದು ಸಮಾಧಾನ ಹೊಂದುತ್ತದೆ ಯಾಕಂದರೆ ನಮ್ಮ ಬಂಧುಗಳು ಮರಣ ಹೊಂದಿದಾಗ ನಾವು ದುಃಖಿಸುವಂಥದ್ದು ಅದು ವ್ಯರ್ಥ ಯಾಕಂದರೆ ಅವರು ಜೀವಂತವಾಗಿರುವಾಗ ನಮ್ಮ ಜೊತೆಯಲ್ಲಿರುವಾಗ ಇದ್ದಷ್ಟೇ ನಮಗೆ ಸಂಬಂಧ ಹೊರತು ಮತ್ತು ನಮಗೆ ಯಾವುದೇ ರೀತಿಯಾದಂತಹ ಅಲ್ಲಿ ಸಂಬಂಧ ಅಂತ ಹೇಳುವಂಥದ್ದು ಇರುವುದಿಲ್ಲ ಆಮೇಲೆ ಅವರು ಯಾರು ನಾವು ಯಾರು ಅವರವರ ಕರ್ಮಕ್ಕೆ ಸರಿಯಾಗಿ ಅವರ ಮುಂದಿನ ಜೀವನ ಅಂತೇಳುವಂಥದ್ದು ಹೊರಟು ಹೋಗ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿರುವಂಥ ತೀವ್ರತರನಾದಂತಹ ದುಃಖಕ್ಕೆ ಇದೊಂದು ರೀತಿಯಾದಂಥ ಸಿಕ್ಕಿದಾಗ ಆಗ್ತದೆ ಇದೊಂದು ರೀತಿಯಾದಂಥ ದಿವ್ಯ ಔಷಧವೂ ಆಗುತ್ತದೆ ಹುಟ್ಟುವ ಮೊದಲು ಜೀವಿಯು ಅದೃಶ್ಯವಾಗಿರುತ್ತದೆ ಹುಟ್ಟಿದ ನಂತರ ಅದು ವ್ಯಕ್ತವಾಗುತ್ತದೆ ಅವ್ಯಕ್ತದಿಂದ ಬಂದು ಪುನಃ ವ್ಯಕ್ತಕ್ಕೆ ಅಂದರೆ ಪುನಃ ಅವ್ಯಕ್ತಕ್ಕೆ ಸೇರಿ ಹೋಗುವ ಕಾರಣವನ್ನು ಅರ್ಥ ಮಾಡಿಕೊಂಡರೆ ನಾವು ನಿಧನಕ್ಕೆ ಶೋಕ ಪಡುವಂಥ ಅಗತ್ಯ ಇಲ್ಲ ಅಂದರೆ ಅವ್ಯಕ್ತದಿಂದ ಮತ್ತೆ ಪುನಃ ಅವ್ಯಕ್ತಕ್ಕೆ ಕಾಣದೇ ಇದ್ದಂಥ ದೇಹ ಒಂದು ಜೀವ ಮತ್ತೆ ಕಾಣಿಸಿಕೊಂಡು ಮತ್ತೆ ಕಾಣಿಸದೇ ಇದ್ದಕ್ಕೆ ನಾವು ಯಾಕೆ ಚಿಂತೆ ಪಡಬೇಕು ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದುಃಖ ಹೇಳುವಂಥದ್ದು ಕಡಿಮೆ ಆಗ್ತದೆ ಹಾಗೆ ಇದನ್ನು ನಾವು ಒಂದು ಉದಾಹರಣೆ ಮೂಲಕ ವಿವರಿಸುವುದಾದರೆ ನೀರ ಮೇಲಿನ ಗುಳ್ಳೆ ಎಂದದಿ ತೋರಿ ಅಡಗುವ ದೇಹ ಅಂತ ನೀರ ಮೇಲಿನ ಗುಳ್ಳೆ ಎಂದದಿ ತೋರಿ ಅಡಗುವ ದೇಹ ಅಂತ ಒಂದು ನೀರಿನ ಇರ್ತದೆ ಆ ನೀರಿನಲ್ಲಿ ಮೊದಲು ಗುಳ್ಳೆ ಅಂತ ಹೇಳುವಂಥದ್ದು ಇರುವುದಿಲ್ಲ ಆಮೇಲೆ ಅದು ಹುಟ್ಟುತ್ತದೆ ಮತ್ತೆ ಹೊರಟು ಹೋಗುತ್ತದೆ ಹುಟ್ಟುತ್ತದೆ ಮತ್ತು ಹೊರಟು ಹೋಗುತ್ತದೆ ಅದೇ ರೀತಿ ಈ ದೇಹವು ಹಿಂದೆ ಇರಲಿಲ್ಲ ಈಗ ಕಾಣಿಸ್ತದೆ ಹಿಂದೆ ಇರಲಿಲ್ಲ ಈಗ ಕಾಣಿಸ್ತದೆ ಪುನಃ ಕಾಣದಾಗುತ್ತದೆ ಒಂದು ಗುಳ್ಳೆಯ ಜೊತೆಯಲ್ಲಿ ಅನೇಕ ಗುಳ್ಳೆಗಳು ಹುಟ್ಟಿಕೊಳ್ಳುತ್ತದೆ ಆ ಗುಳ್ಳೆಗಳೇ ಮನುಷ್ಯನ ಬಳಗಗಳು ಹರಿಯುವ ನೀರಿನಲ್ಲಿ ಗುಳ್ಳೆಗಳು ಸ್ವಲ್ಪ ದೂರದವರೆಗೆ ಹೋಗ್ತಾ ಇರ್ತದೆ ತದನಂತರ ಅವು ಜೊತೆಗೂಡಿಯೇ ಹೋಗುತ್ತಿರುತ್ತದೆ ಆ ರೀತಿಯಲ್ಲಿ ಬಂಧು ಬಳಗದವರಿಂದ ಯುಕ್ತನಾದಂತಹ ಮನುಷ್ಯನ ಸಂಸಾರವು ಸಾಗುತ್ತಿರುತ್ತದೆ ನೀರ ಮೇಲಿನಲ್ಲಿ ಗುಳ್ಳೆಗಳು ಹೇಗೆ ಜೊತೆಯಲ್ಲಿ ಹೋಗುತ್ತದೆ ಈ ಸಂಸಾರ ಅಂತ ಹೇಳುವಂಥದ್ದು ಕೂಡ ಅದೇ ರೀತಿಯಾಗಿ ಮನುಷ್ಯನಿದ್ದು ಸಾಗುತ್ತಾ ಇರುತ್ತದೆ ಗುಳ್ಳೆಗಳು ಶಾಶ್ವತವಲ್ಲ ಅವುಗಳು ಒಡೆದು ಹೋಗುತ್ತವೆ ಬಂಧುಗಳು ಕೂಡ ಅದೇ ರೀತಿಯಾಗಿ ಸಾಯುತ್ತಾರೆ ಇವನೂ ಕೂಡ ಮುಂದೊಂದು ದಿನ ಸಾಯುತ್ತಾನೆ ನಾವು ವಿಚಿತ್ರ ಅಂದರೆ ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬಹಳ ವಿಶೇಷ ಅನ್ನಿಸ್ತದೆ ಮನುಷ್ಯರು ತಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೇನೆಂಬುದು ಯಾವತ್ತೂ ಎಣಿಸ್ಲಿಕ್ಕೆ ಹೋಗುವುದಿಲ್ಲ ಎಲ್ಲವೂ ಈಗಿನ ಜನ್ಮದಲ್ಲಿ ಈಗಿನ ಇಂದ್ರಿಯ ಸುಖಕ್ಕೋಸ್ಕರವೇ ನಾವು ಎಲ್ಲವನ್ನೂ ಆಲೋಚನೆ ಮಾಡುವಂಥದ್ದು ಅದಕ್ಕೋಸ್ಕರವೇ ಪ್ರಯತ್ನ ಮಾಡುವಂಥದ್ದು ಯಾರೂ ಕೂಡ ಒಂದು ಕ್ಷಣ ಅಯ್ಯೋ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಯಾರೂ ಕೂಡ ಚಿಂತಿಸಲಿಕ್ಕೆ ಹೋಗುವುದಿಲ್ಲ ಹಾಗೆ ಮುಂದೆ ಏನಾಗುವೆನೆಂಬುದು ಕೂಡ ಅವರು ಚಿಂತನೆ ಮಾಡಲಿಕ್ಕೆ ಹೋಗುವುದಿಲ್ಲ ಸದ್ಯದಲ್ಲಿರುವ ಸ್ಥಿತಿಯನ್ನೇ ಪರಮ ಸತ್ಯವೆಂದು ಭಾವಿಸುತ್ತಾ ಶೋಕ ಮೋಹಗಳಿಗೆ ಒಳಗಾಗುತ್ತಾರೆ ಇದು ಬಹಳ ಸತ್ಯ ವಿಷಯ ನಾವೆಲ್ಲರೂ ಕೂಡ ತಾತ್ಕಾಲಿಕವಾದಂಥ ಸುಖಕ್ಕೆ ನಾವು ತೃಪ್ತಿ ಪಡುವುದು ಬಿಟ್ಟರೆ ಮುಂದಿನ ವಿಚಾರಗಳ ಬಗ್ಗೆ ಅಥವಾ ಹಿಂದೆ ಇದ್ದ ಬಗ್ಗೆ ಯಾರೂ ಕೂಡ ಚಿಂತನೆ ಮಾಡಲಿಕ್ಕೆ ಹೋಗುವುದಿಲ್ಲ ದೇಹಿಯಾಗುವ ಮುಂಚಿನ ಸ್ಥಿತಿ ದೇಹಾನಂತರದ ಸ್ಥಿತಿ ಇವುಗಳನ್ನು ಯೋಚಿಸಿದರೆ ದೇಹಿಯಾಗಿ ಉಳಿಯುವುದು ಕ್ಷಣಕಾಲ ಮಾತ್ರ ಇದನ್ನು ನಾವು ಯೋಚಿಸಬೇಕು ಹಿಂದೆ ಹುಟ್ಟುವುದು ತದನಂತರ ಈ ದೇಹ ಪಡ್ಕೊಳ್ಳುವುದು ಮತ್ತೆ ಸಾಯುವಂಥದ್ದು ಈ ಮಧ್ಯದ ಸ್ಥಿತಿ ಅಂತೇಳುವಂಥದ್ದು ಒಂದು ಕಣ್ಣು ಮುಚ್ಚಿ ತೆರೆದ ಹಾಗೆ ಅದೊಂದು ಕ್ಷಣಕಾಲ ಮಾತ್ರ ಅಂತ ನಾವು ತಿಳಿದುಕೊಳ್ಬೇಕು ಆ ಕ್ಷಣದಲ್ಲಿ ಸಂಭವಿಸುವ ಆಗು ಹೋಗುಗಳನ್ನು ಕುರಿತು ದೇಹಿಯು ಪರಿತಪಿಸುತ್ತಿರುತ್ತಾನೆ ಆದರೆ ಪರಿತಪಿಸುವುದು ಸರಿಯಲ್ಲವೆಂದು ಗೀತಾಚಾರ್ಯರು ಹೇಳುತ್ತಾರೆ ನೋಡಿ ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಕ್ಷಣದ ಜೀವನ ನಾವು ಕೆಲವರು ಹೇಳ್ತೇವೆ ಮೂರು ದಿನದ ಬಾಳು ಅಂತ ಈ ಮೂರು ದಿನದ ಬಾಳಿನಲ್ಲಿ ನಾವು ಎಷ್ಟೆಲ್ಲ ಗೋಳನ್ನು ಅನುಭವಿಸ್ತೇವೆ ಎಷ್ಟೆಲ್ಲ ದುಃಖವನ್ನು ಪಡಿಸ್ತೇವೆ ಹಾಗಾದರೆ ಇದಕ್ಕೆ ನಾವು ಹೆಚ್ಚಿನದಾದಂತಹ ಪ್ರಾಧಾನ್ಯತೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನಮಗೆ ಗೀತಾಚಾರ್ಯನಾದಂಥ ಶ್ರೀಕೃಷ್ಣನು ಹೇಳ್ತಾನೆ ಹಾಗೆ ಇಲ್ಲಿ ಅಚ್ಚರಿಯಾದಂಥ ವಿಷಯ ಅಂದರೆ ಆತ್ಮನ ಕುರಿತು ಅರಿತುಕೊಳ್ಳಲು ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ ನಾವು ಎಷ್ಟೇ ಪ್ರವಚನ ಮಾಡಿದ್ರು ಎಷ್ಟೇ ಹೇಳಿದ್ರು ಅದನ್ನು ಸಾಮಾನ್ಯ ಜನರಿಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಡಬೇಕಾದ್ರೆ ಎದುರಿನಲ್ಲಿ ನಿತ್ತು ತೋರಿಸಬೇಕು ಎದುರಲ್ಲಿ ನಿಂತು ತೋರಿಸಿದಾಗ ಮಾತ್ರ ಜನರು ಅದನ್ನು ನಂಬುವಂಥದ್ದು ಹಾಗಾಗಿ ನಾವು ಈಗ ದೇವಸ್ಥಾನವನ್ನು ಕಟ್ತೇವೆ ಯಾಕೆ ದೇವಸ್ಥಾನವನ್ನು ಕಟ್ತೇವೆ ಸಾಮಾನ್ಯ ಜನರಿಗೆ ದೇವರ ಸರ್ವವ್ಯಾಪಿತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಂದ ಸಾಧ್ಯವಿಲ್ಲವೆಂಬಂಥ ಕಾರಣಕ್ಕೆ ಒಂದು ಸ್ಥಾನವನ್ನು ತೋರಿಸಿ ಇಲ್ಲಿ ನಿನ್ನ ದೇವರಿದ್ದಾನೆಂತ ಆತನನ್ನು ತೋರಿಸಿದಾಗ ಆಗ ಅವನ ಮನಸ್ಸು ಅಲ್ಲಿ ಬಂದು ನಿತ್ತೀತು ನಿನಗೆ ಇದರಿಂದ ಒಳ್ಳೆಯದಾಗುತ್ತದೆ ಅಂತ ಹೇಳಿದಾಗ ಆತ ನಂಬ್ತಾನೆ ಹಾಗೆ ಈ ಆತ್ಮವನ್ನು ಈ ರೀತಿಯಾಗಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಮಾನ್ಯ ಜನರಿಗೆ ಕಷ್ಟ ಆಗ್ತದೆ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅಷ್ಟಾಂಗ ಯೋಗದ ಸಾಧನೆ ಬೇಕು ಅಂಥವರಿಗೆ ಇದನ್ನು ಅಚ್ಚರಿ ಅನ್ನಿಸುವುದಿಲ್ಲ ಅವರ ಸಾಧನೆ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ತಾರೆ ಈ ಆತ್ಮನು ಶ್ರವಣಕ್ಕೂ ಲಭ್ಯನಲ್ಲ ಇದರ ಕುರಿತು ಅರಿತು ಹೇಳುವವನು ಆಶ್ಚರ್ಯನು ಯಾರಾದರೂ ಇದನ್ನು ಚೆನ್ನಾಗಿ ಅರಿತು ಇನ್ನೊಬ್ಬರಿಗೆ ಮನದಟ್ಟು ಮಾಡಿದಂತಾದರೆ ಅಕ್ಷರ್ಯ ಅವನಿಗೆ ಯಾಕೆ ಗೊತ್ತಾಯ್ತಪ್ಪ ಇವ ಹೇಗೆ ಹೇಳಿದ ಅದು ಅಚ್ಚರಿ ಅದನ್ನು ಕೇಳಿದವ ಅದನ್ನು ನಂಬಿದಾಗ ಅದನ್ನು ಅರಿತುಕೊಂಡಾಗ ಅವನೂ ಕೂಡ ಅಚ್ಚರಿಯೇ ಅಂದರೆ ಅವದು ಅಕ್ಷರ್ಯವೇ ಅಂದರೆ ಆತ ಬ್ರಹ್ಮಜ್ಞಾನಿಯಾಗಿರುವನು ಇದನ್ನು ಸರಿಯಾಗಿ ಅರ್ಥ ನಾವು ಕೂಡ ಹೆಚ್ಚು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡವನನ್ನು ನಾವು ಬ್ರಹ್ಮಜ್ಞಾನಿ ಅಂತ ಕಳೀಬೌದು ಅಂತಹವನಿಗೆ ಮಾತ್ರ ಇದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅವನು ಆಕ್ಷರ್ಯಕ್ಕೆ ವಿಷಯನಾಗಿರುವನು ಯಾರಾದರೂ ಆಕ್ಷರ್ಯವೇನು ಎಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಅಂತ ಹೇಳಿದರೆ ನಮ್ಮಲ್ಲಿ ಪ್ರಶ್ನೆ ಬರ್ತದೆ ಏನು ಆಕ್ಷರ್ಯ ಅಂದರೆ ಅದಕ್ಕೆ ಉತ್ತರ ಹಿಂದೆಂದೂ ಕಾಣದ ಕೇಳದ ಊಹಿಸಲಿಕ್ಕೂ ಸಾಧ್ಯವಾಗದ ಅದ್ಭುತವಾಗಿರುವ ವಸ್ತುವನ್ನು ನಾವು ಕಂಡರೆ ಅಥವಾ ಅದನ್ನು ಕೇಳಿ ತಿಳಿದುಕೊಂಡರೆ ಅದನ್ನು ನಾವು ಆಕ್ಷರ್ಯ ಅಂತ ಹೇಳಬಹುದು ಅದೃಷ್ಟಪೂರ್ವಂ ಅದ್ಭುತ ಅಕಸ್ಮಾತ್ ದೃಶ್ಯಮಾನಂ ಆಕ್ಷರ್ಯಂ ಎಂದು ಶ್ರೀ ಶಂಕರಾಚಾರ್ಯರು ಹೇಳಿದ್ದಾರೆ ಹಾಗಾಗಿ ವೀಕ್ಷಕರೇ ಈ ಪ್ರವಚನ ಹೇಳುವಂಥದ್ದು ಬಹಳ ವಿಶೇಷವಾದ ವಿಚಾರ ಇದನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ಬಾರಿ ಬಾರಿ ನಾವು ಕೇಳಿದಾಗ ನಮಗೆ ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ ಹಾಗಾಗಿ ಈ ವಿಚಾರವನ್ನು ನೀವು ಚೆನ್ನಾಗಿ ಅರಿತುಕೊಂಡು ಮನಸ್ಸಿನಲ್ಲಿ ನಿಮಗೇನಾದರೂ ಅದು ಹೌದು ಅಂತ ಅನ್ನಿಸಿದರೆ ನೀವು ಈ ಭವದಲ್ಲಿ ಅಥವಾ ಈ ನಮ್ಮ ಬಂಧುಗಳು ಇತ್ಯಾದಿಗಳು ಸಂಬಂಧಿಕರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಿಮಗೆ ಆ ದುಃಖ ಅಂತ ಹೇಳುವಂಥದ್ದು ಹೆಚ್ಚು ಬಾಧಿಸುವುದಿಲ್ಲ ಆ ಸ್ಥಳದಲ್ಲಿ ನಿಮಗೆ ಜ್ಞಾನ ಉಂಟಾಗ್ತದೆ ಆ ಕಾರಣದಿಂದ ಇದನ್ನು ಮತ್ತೆ ಮತ್ತೆ ಕೇಳಿ ಈ ಕೇಳಿದಂತಹ ನಿಮಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕರುಣಿಸಿ ಒಳ್ಳೆಯ ಜ್ಞಾನವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ವಿರಮಿಸ್ತಾ ಇದ್ದೇನೆ 옴 um, 타사 <돌나>